ಇನ್ನು ನಾವು ಕಳೆದ ಎರಡು ದಿನಗಳ ಹಿಂದೆ ಸುದ್ದಿ ಮಾಡಿದ್ವಿ, ಗುಂಡ್ಲುಪೇಟೆಯ ಒಂದು ಕೂತನೂರು ಗ್ರಾಮ ಪಂಚಾಯತ್ ಸುತ್ತಮುತ್ತ ಏನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು. ಈ ಹಳ್ಳಿಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿನ ಜನರನ್ನ ದಿನಗೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ರು. ಇದರಿಂದ ಅಲ್ಲಿನ ಜನರು ಕೂಡ ಬೇಸತ್ತು ಹೋಗಿದ್ರು, ಸುಮಾರು 6 ವರ್ಷದಿಂದ ಮಾಡ್ತಾ ಇದ್ರು. ಇದಕ್ಕೆ ಅಧಿಕಾರಿಗಳ ಕುಮ್ಮುಕ್ಕಿಲ್ಲದೇ ಯಾವ ರೀತಿ ನಡೀಲಿಕ್ಕೆ ಸಾಧ್ಯ ಅಂತ ನಾವು ಕೂಡ ವರದಿ ಮಾಡಿದ್ವಿ. ಅಧಿಕಾರಿಗಳನ್ನ ಮಾತನಾಡಿಸಿದ್ರು, ಉಡಾಫಿ ಉತ್ತರ ಕೊಟ್ಟಿದ್ರು. ಆದರೆ ವರದಿಯನ್ನ ಎಚ್ಚೆತ್ತಂತಹ ಅಧಿಕಾರಿಗಳು ಈಗ ಒಂದಷ್ಟು ಬದಲಾವಣೆಗೆ ಮುಂದಾಗಿದ್ದಾರೆ. ಸೊ ಹಾಗಾದ್ರೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇನ್ನು ಸರ್ಕಾರಿ ಸ್ವತ್ತನ್ನು ದುರ್ಬಳಕೆ ಮಾಡಿಕೊಂಡಂತಹ ಓಕೆ, ನಿಮ್ಮ ಅಮೋಘ ಟಿವಿ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಅಬಕಾರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಲಚಟ್ಟಿ ಗ್ರಾಮದ ಅಂಗಡಿ ಮಳಿಗೆಯೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಇದು ನಿಜಕ್ಕೂ ಅಂದರೆ ಇದನ್ನು ಸರಿ ಮಾಡಬೇಕು ಅಂತ ಮಾಡಿದ್ದಾರೆ ಅಥವಾ ಕಣ್ಣರಿಸೋದು ಅಂತಾರೋ ಗೊತ್ತಿಲ್ಲ. ಯಾಕೆಂದರೆ ಸುಮಾರು 6 ವರ್ಷದಿಂದ ಈ ದಂಧೆ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ನಮಗೆ ನಾವು ಸುದ್ದಿ ಮಾಡಿದಾಗ ನೀವು ಕೂಡ ಕೇಳಿಸ್ಕೊಂಡಿದ್ದಾರೆ. ಅಲ್ಲಿ ಸ್ಥಳೀಯರು ಮಾತನಾಡಿರೋದನ್ನು ಅಕ್ರಮ ಮದ್ಯ ಮಾರಾಟ ಕುರಿತಂತೆ ಸುದ್ದಿ ಬಿತ್ತರ ಮಾಡಿದ್ವಿ ನಾವು. ಅಲ್ಲಿನ ಅಕ್ರಮ ಮದ್ಯ ಮಾರಾಟ ಮಾಡ್ತಿರೋ ಬಗ್ಗೆ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದ ಹಿನ್ನೆಲೆ ದಾಳಿ ಕೂಡ ಈಗ ಮಾಡಿದ್ದಾರೆ ಅಲ್ಲಿನ ಅಬಕಾರಿ ಇಲಾಖೆ ಅಧಿಕಾರಿಗಳು. ಯಲಚಟ್ಟಿ ಗ್ರಾಮದ ಕುಮಾರ್ ಎಂಬುವರ ಅಂಗಡಿ ಮೇಲೆ ಈಗ ದಾಳಿ ಮಾಡಿದ್ದಾರಂತೆ. ದಾಳಿ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಯಲಚಟ್ಟಿ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ದಾರೆ. ಸುಮಾರು 2,880 ಲೀಟರ್ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರಂತೆ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು. ಗೊತ್ತಿಲ್ಲ ಅದು 2,880 ಲೀಟರ್ ಇತ್ತೋ ಅದಕ್ಕಿಂತ ಜಾಸ್ತಿ ಇತ್ತೋ ಕಡಿಮೆ ಇತ್ತೋ ಗೊತ್ತಿಲ್ಲ, ಆದರೆ ದಾಳಿಯನ್ನು ನಡೆಸಿದ್ದಾರೆ. ಅಬಕಾರಿ ನಿರೀಕ್ಷಕ ತನ್ವೀರ್ ಮತ್ತು ಸಿಬ್ಬಂದಿಗಳಿಂದ ಈಗ ದಾಳಿ ಆಗಿರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ಅಲ್ಲಿಗೆ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಮೊನ್ನೆಯಷ್ಟೇ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ. ನಿಮ್ಮ ಅಮೋಘ ಟಿವಿ ಇದರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನು ಮಾಡಿತ್ತು. ಈ ವರದಿಯನ್ನು ಆಧರಿಸಿ ಈಗ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿದ್ದಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿಲ್ಲ ಅಂತ ಅಬಕಾರಿ ನಿರೀಕ್ಷಕರು ಹೇಳಿದ್ದಾರೆ. ನಮ್ಮ ಜೊತೆ ಮೊನ್ನೆ ಮಾತನಾಡಬೇಕಾದ್ರು ಕೂಡ ಹೇಳಿದ್ರು, ಇಲ್ಲ ಇನ್ಮೇಲೆ ನಾನು ಸರಿ ಮಾಡ್ತೀನಿ, ಇದು ನಮಗೆ ನಾವು ಕೂಡ ದಾಳಿ ಮಾಡಿದಾಗ ಅಲ್ಲೇನೂ ಸಿಕ್ಕಿರಲಿಲ್ಲ, ಬಟ್ ಆದರೆ ನಾವು ಸರಿ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತೀವಿ ಅಂತ ಅದೇ ನಿಟ್ಟಿನಲ್ಲಿ ಅವರಿವತ್ತು ದಾಳಿ ನಡೆಸಿದ್ದಾರೆ. ಒಂದು ರೀತಿ ಮೆಚ್ಚುಗೆ ಪಡುವಂತಹ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಅಧಿಕಾರಿಗಳು, ನಿಮಗೆ ಆ ಒಂದು ಪವರ್ ಇರುತ್ತೆ, ಜೊತೆಗೆ ಅಲ್ಲಿನ ಯಾರು ನಾಗರಿಕರಲ್ಲಿ ಯಾರು ಇರ್ತಾರೆ ಅವರೆಲ್ಲರೂ ನಿಮ್ಮನ್ನು ನಂಬಿರ್ತಾರೆ. ಈ ರೀತಿಯಾಗಿ ಆಗಬಾರದು, ನಮ್ಮನ್ನು ಕಾಯುವಂಥವ್ರು ಈ ಥರ ಅಕ್ರಮವಾಗಿ ಈ ರೀತಿ ದಂಧೆಗಳನ್ನ ನಡೆಸ್ತಾ ಇದ್ದಾರೆ ಅಥವಾ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಿಮಗಿರುತ್ತೆ. ಸೊ ನೀವು ಅದನ್ನು ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಕೂಡ್ತಿದ್ದೀರಾ ಅನ್ನೋ ಆರೋಪ ಮಾಡಿದರು. ಇದೇ ಸೊ ಮೇರೆಗೆ ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದಾದ ನಂತರ ಎಚ್ಚೆತ್ತುಕೊಂಡೀಗ ದಾಳಿ ನಡೆಸಿದ್ದಾರೆ. ನೋಡೋಣ ಮನೆ ಏನೆಲ್ಲ ಆಗಿದೆ ಅಂತ. ಇನ್ನು ನಾವು ಗಮನಿಸ್ಬೋದು ಅಲ್ಲಿ ಒಂದು ಕಡೆ ನಾವು ವರದಿಯನ್ನು ಮಾಡಿದ್ದೇನಿದೆ, ಅಮೋಘ ಟಿವಿ ವರದಿಯಿಂದ ಒಂದು ಫ್ರೇಮ್ ಇದೆ. ಸೊ ಅಲ್ಲಿ ಗಮನಿಸ್ಬೋದು ನಾವು ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಊರಿನ ಜನ, ಸುತ್ತಮುತ್ತ ಊರಿನ ಜನರು, ಕೂಲಿ ಮಾಡುವಂತಹ ಜನರು, ಹೊಟ್ಟೆಪಾಡಿಗಾಗಿ ದುಡಿಯುವಂತಹ ಜನರು ಆ ಮದ್ಯವನ್ನು ಸೇವಿಸಿ, ಇಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಮಾಡುವಂತಹ ಮದ್ಯವನ್ನು ಸೇವಿಸಿ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಹೆಣ್ಣುಮಕ್ಕಳು ಸಹಿತ ಅಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಇನ್ನೊಂದು ಕಡೆ ವಿಷಯನಲ್ಲಿ ನೋಡಿದರೆ ಅಬಕಾರಿ ಇಲಾಖೆ ಅಧಿಕಾರಿಗಳೇನಿದ್ದಾರೆ, ಸೊ ಅಬಕಾರಿ ಇಲಾಖೆಯ ಕಚೇರಿ ಇದು, ಅಲ್ಲಿನ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿ ನೋಡಿ ಇಲ್ಲಿ ದೃಶ್ಯದಲ್ಲಿ ಕಾಣ್ತಾರಲ್ಲ, ಕೂತ್ಕೊಂಡಿದ್ದಾರಲ್ಲ, ಸೊ ಆತ ಅಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ರು. ಸೊ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಒಂದು ರೀತಿ ಖುಷಿ ಪಡುವಂತಹ ವಿಚಾರ. ಯಾಕೆಂದರೆ ಎಷ್ಟೋ ಹೆಣ್ಣುಮಕ್ಕಳು ಶಾಪ ಆಗ್ತಾ ಇದ್ರು, ಇದನ್ನು ತಡೆಯೋರು ಯಾರೂ ಇಲ್ವಾ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಿಜಕ್ಕೂ ಖುಷಿ ಪಡ್ತಾರೆ ಸರ್. ಅಬಕಾರಿ ಇಲಾಖೆಯ ನಿರೀಕ್ಷಕರು ಯಾರಿದ್ದಾರೆ, ತನ್ವೀರ್ ಅವರು ಮತ್ತು ಅವರ ತಂಡ ಏನಿದೆ, ನಿಜಕ್ಕೂ ಶ್ಲಾಘನೀಯ. ಆದರೆ
ಇದು ಬರೀ ಕಣ್ಣೂರಿಸದಂತರ ಮಾತ್ರ ಆಗಬಾರ್ದು. ಇವತ್ತು ಒಂದಿನ ಎರಡು ದಿನಕ್ಕೆ ಅದು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ದಿನ ಕಳೆದ್ಮೇಲೆ ಮತ್ತೆ ಇದಕ್ಕೆ ಅವಕಾಶನೇ ಕೊಡಬಾರ್ದು. ಆಗ ಮಾತ್ರ ನೀವು ಮಾಡುವಂತಹ ದಾಳಿಗೆ ಒಂದು ಅರ್ಥ ಇರುತ್ತೆ, ನಿಮ್ಮ ಮೇಲೆ ಇರುವಂತಹ ಒಂದು ನಂಬಿಕೆಗೆ ಒಂದು ಅರ್ಥ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಿಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ನೋಡಿ, ಮೊನ್ನೆ ಈಗ ಸುದ್ದಿ ಮಾಡಿದಾಗ ಅಧಿಕಾರಿಗಳಿಗೂ ಕೂಡ ನಾವು ಮಾತನಾಡಿಸಿದ್ವಿ. ಅವರು ಹೇಳಿದ್ರು, ಇಲ್ಲ ನಾನು ಸರಿ ಮಾಡ್ತೀನಿ, ದಾಳಿ ಮಾಡ್ತೀವಿ, ಅದನ್ನೇನು ಏನಿದೆ ಪರಿಶೀಲನೆ ಮಾಡ್ತೀವಿ ಅಂತ. ಸೊ ಈಗ ದಾಳಿ ನಡೆಸಿದ್ದಾರೆ, ಹಾಗಾದ್ರೆ ಒಬ್ಬರೇ ವ್ಯಕ್ತಿನ ಅಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಿದ್ದು? ಎಸ್, ಅದು ಮೊನ್ನೆ ಅಷ್ಟೇ ನಾವು ಏನು ಈ ಕಾಡಂಚಿನ ಗ್ರಾಮ ಎಲಚಟ್ಟಿ ಮತ್ತೆ ಜಕ್ಕಳಿ ಮಂಗಲ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ, ಇಲ್ಲಿ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆವತ್ತೇನೆ ಅವರು ಜಿಲ್ಲಾಧಿಕಾರಿಗಳಿಗೂ ಒಂದು ದೂರನ್ನು ಕೊಡ್ತಾರೆ ಗ್ರಾಮಸ್ಥರು. ಇದಾದ ನಂತರವಾಗಿ ಈಗ ನಮ್ಗೆ ಏನು ಅಬಕಾರಿ ಇಲಾಖೆ ನಿರೀಕ್ಷಕರಾದಂತಹ ತನ್ವೀರ್ ಅವರು ಒಂದು ಓಕೆ ಎಸ್, ಏನಂತಂದ್ರೆ ಈಗ ನೋಡಿ, ಅವರು ಹೇಳಿದ್ರು ಹೌದು ನಾನು ದಾಳಿ ಮಾಡ್ತೀನಿ, ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ. ಸೊ ಆದರೆ ಗೊತ್ತಿಲ್ಲ ಈಗ ಅವರೊಬ್ಬರೇ ಮಾರಾಟ ಮಾಡ್ತಾರೆ ಅಥವಾ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಬ್ ಬ್ರಾಂಚ್ಗಳ ಥರ ಮಾಡ್ಕೊಂಡಿದ್ರು ಮಾರಾಟ ಮಾಡ್ತಿದ್ರು ಅದು ಕೂಡ ಈಗ ಗೊತ್ತಿಲ್ಲ. ಬಟ್ ಏನಂತಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು, ಇದಿಲ್ಲಿಗೆ ಸ್ಟಾಪ್ ಆಗಬೇಕು. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಈಗ ಕಣ್ಣಡಿಸೋ ಥರ ಮಾಡಿಯವರು ಅಥವಾ ಈ ಕ್ಷಣಕ್ಕೆ ಮಾತ್ರ ದಾಳಿ ಮಾಡಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಅವ್ರು ಮಾಡುವಂಥ ಕಾರ್ಯ ಆಗಬಾರ್ದು. ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ ನಮಗೆ. ಈ ರೀತಿಯಾಗಿ ಆರೋಪಗಳು ಬಂದಾಗ ಅಥವಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೋಗೋದು ನಾಮಕಾವಸ್ಥೆಗೆ ಸುಮ್ಮನೆ ಏನೋ ಒಂದು ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋವಂಥದ್ದು ಅಲ್ಲಿ ಕೆಲವರು ಮಾಡ್ತಾರೆ. ಬಟ್ ಆ ಕ್ಯಾಟಗರಿ ನೀವು ಸೇರಬೇಡಿ ಅಂತ ನಾವು ಕೂಡ ಹೇಳ್ತೀವಿ ಅಧಿಕಾರಿಗಳಿಗೆ. ಯಾಕಂದರೆ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ, ಒಂದು ಭರವಸೆ ಇದೆ, ನೀವು ಕೂಡ ಆವತ್ತು ನಮ್ಮ ಜೊತೆ ಮಾತನಾಡ್ಬೇಕಾರೆ ಹೇಳಿದ್ರಿ ಎಸ್ ನಾವು ಕೂಡ ಇದನ್ನು ಸೀರಿಯಸ್ ತೊಗೊಂಡು ಸರಿ ಮಾಡ್ತೀವಿ ಅಂತ. ಮುಂದಕ್ಕೆ ಇದು ಆಗದೆ ಇರೋ ಥರ ಮಾಡಿದ್ರೆ ಎಲ್ಲ ಒಂದು ಕಡೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಎಸ್, ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಿದ್ದಾರೆ ಶಿವಕುಮಾರ್. ಈಗ ಹಾಗಾದ್ರೆ ಈಗ ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ, ಇವರು ದಾಳಿ ನಡೆಸಿರೋ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹಾಗಾದ್ರೆ? ಈಗ ನಿನ್ನೆಷ್ಟು ಅವರು ದಾಳಿ ನಡೆಸಿ ಕೆಲವು ಲೀಟರ್ ಗಟ್ಟಲೆ ಅಲ್ಲಿ ಏನು ಪೌಚ್ಗಳನ್ನ ಮಾರಾಟ ಮಾಡ್ತಾ ಇದ್ರು. ಈಗ ಇವರು ದಾಳಿ ನಂತರವಾಗಿ ಕುಮಾರ್ ಎಂಬುವರನ್ನ ಈಗ ಏನು ಇವರು ವಶಕ್ಕೆ ಪಡೆದಿದ್ದಾರೆ, ಅವ್ರ ಮೇಲೆ ಈಗ ಕೇಸನ್ನು ದಾಖಲು ಮಾಡಿದ್ದಾರೆ ಯಶ್ವರಾಜ್. ಹೀಗಾಗಿ ಆ ವ್ಯಾಪ್ತಿಯಲ್ಲಿ ಏನು ಅಕ್ರಮ ಮದ್ಯವನ್ನ ಮಾರಾಟ ಮಾಡ್ತಿದ್ರು ಅವ್ರಿಗೆ ಒಂದು ಮೆಸೇಜ್ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಇವರು ಗಸ್ತು ನಡೆಸ್ತಾ ಇದ್ದಾರೆ ಯಶ್ವರಾಜ್, ನಿನ್ನೆಯಿಂದನೂ ಇವರು ಗಸ್ತು ನಡೆಸ್ತಾ ಇದ್ದಾರೆ.
ಆ ಯಲಚಟ್ಟಿ ವ್ಯಾಪ್ತಿಯಲ್ಲಿ ಏನು ಗಾಡಂಚಿನ ಗ್ರಾಮಸ್ಥರಲ್ಲಿ ಇವರು ಏನು ಅದನ್ನ ಈಗ ಪಟ್ಟಣದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವರು ಏನು ಈಗ ಅಧಿಕೃತ ಬೆಳೆಗಿಲ್ಲಿ 30ಕ್ಕೆ ಸಿಕ್ಕೋದ್ರಲ್ಲಿ 40-50ಕ್ಕೆ ಮಾರಾಟ ಮಾಡೋದು ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಿದ್ದಂತ ಆಸಾಮಿಗಳಿಗೆ ಈಗ ಒಂದು ಮೆಸೇಜ್ ಹೋಗಿದೆ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಈಗ ತನ್ವೀರ್ ಮತ್ತು ತಂಡದವರು ಈಗ ಏನು ಅಬಕಾರ ನಿರೀಕ್ಷಕರು ಇದ್ದಾರೆ ಅವರು ಮತ್ತು ಅವರ ತಂಡ ಈಗ ಅಲ್ಲಿ ಗಸ್ತನ್ನ ನಡೆಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ, ಅಂತವ್ರ ವಿರುದ್ಧ ಕಾನೂನು ರೀತಿಯಾದ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮಾರಾಟ ಮಾಡ್ಲಿಕ್ಕೆ ನಾವು ಆಸ್ಪದವನ್ನ ಕೊಡೋದಿಲ್ಲ ಅಂತ ಹೇಳಿ ಆಗ ಸುತ್ತಲಿನ ಗ್ರಾಮಸ್ಥರಿಗೆ ಒಂದು ಭರವಸೆಯನ್ನ ತನ್ವೀರ್ ಅವರು ಕೊಟ್ಟಿದ್ದಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್. ಎಸ್, ಅವತ್ತು ಕೂಡ ನಮ್ಮ ಜೊತೆ ಮಾತನಾಡಬೇಕಾದ್ರೆ ಅಲ್ಲಿನ ಅಬಕಾರಿ ಇಲಾಖೆ ಅಧಿಕಾರಿ ಏನಿದ್ದಾರೆ ಅವರು ಅದನ್ನು ಹೇಳಿದ್ರು ತನ್ವೀರ್ ಅವರು. ಎಸ್, ನಾನು ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗನೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಟ್ ನಾನು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇದು ಯಾವುದು ಮತ್ತೆ ರಿಪೀಟ್ ಆಗದಿರೋ ಥರ ನೋಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ.